ದಾಸರಹಳ್ಳಿ ಶಾಸಕರು ಈ ಸಾರಿ ಗೆದ್ದರೆ ಡಾಲರ್ಸ್ ಕಾಲೋನಿ ಅಥವಾ ಸದಾಶಿವನಗರಕ್ಕೆ ಹೋಗ್ತಾರೆ ಅನ್ನೋ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಲಾಗ್ತಾ ಇತ್ತು. ಇದಕ್ಕೆಲ್ಲ ಮತದಾರರು ಕಿವಿಗೊಡಬಾರದು ಅಂತ ದಾಸರಹಳ್ಳಿ ಬಿಜೆಪಿ ಅಭ್ಯರ್ಥಿ ಎಸ್ ಮುನಿರಾಜು ಮನವಿ ಮಾಡಿದ್ದಾರೆ. ಅಲ್ಲದೆ ನಾನು ಯಾವತ್ತಿಗೂ ಕ್ಷೇತ್ರದಿಂದ ಹೊರಹೋಗುವುದಿಲ್ಲ, ನನ್ನ ಪೂರ್ತಿ ಉಸಿರುವವರೆಗೂ ಈ ಕ್ಷೇತ್ರದಲ್ಲೇ ಇರ್ತೇನೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಹಾಲಿ ಶಾಸಕ ಮುನಿರಾಜು ಅವರು ಪಿಣ್ಯ ಕೈಗಾರಿಕಾ ಪ್ರದೇಶದ ವ್ಯಾಪ್ತಿಯಲ್ಲಿ ಮಿಂಚಿನ ಸಂಚಾರದ ಮೂಲಕ ರೋಡ್ ಶೋ ನಡೆಸಿ ಬಿಜೆಪಿಯ ಶಕ್ತಿ ಪ್ರದರ್ಶನ ಮಾಡಿದರು. ಈ ಸಂದರ್ಭದಲ್ಲಿ ಜೆವಿಎಸ್ ಶ್ರೀನಿವಾಸ್ ಸಾಥ್ ನೀಡಿದರು. ನಂತರ ನಡೆದ ಬಿಜೆಪಿ ಸಭೆ ಹಾಗೂ ಪಾದಯಾತ್ರೆಯು ಹೆಗ್ಗನಹಳ್ಳಿ, ರಾಜಗೋಪಾಲನಗರ, ಚೊಕ್ಕಸಂದ್ರ, ನಾಗಸಂದ್ರ, ಸಿಡೇದಹಳ್ಳಿ, ಬಾಣಾವರ, ಸೋಮಶೆಟ್ಟಿಹಳ್ಳಿ, ನೆಲಗದರನಹಳ್ಳಿ, ಕಮ್ಮಗೊಂಡನಹಳ್ಳಿ ಬಿಜೆಪಿ ಪರವಾಗಿ ಮತಯಾಚನೆಯನ್ನ ಮಾಡಿದರು. ಇನ್ನು ಬಿಜೆಪಿಯ ಪಾಲಿಕೆ ಸದಸ್ಯರಾದಂಥ ಮಲ್ಲಸಂದ್ರ ಲೋಕೇಶ್, ಬಾಗಲಗುಂಟೆ ಪಾಲಿಕೆ ಸದಸ್ಯ ನರಸಿಂಹ ನಾಯಕ, ದಾಸರಹಳ್ಳಿ ಪಾಲಿಕೆ ಸದಸ್ಯ ಉಮಾದೇವಿ ನಾಗರಾಜ್ ಸೇರಿದಂತೆ ಮುಖಂಡರು ಕಾರ್ಯಕರ್ತರು ಬಿಜೆಪಿಯನ್ನು ಗೆಲ್ಲಿಸಿ ಭಾರೀ ಬಹುಮತದಿಂದ ಶಾಸಕ ಎಸ್ ಮುನಿರಾಜು ಹ್ಯಾಟ್ರಿಕ್ ಗೆಲುವು ಪಡೆಯಲು ಕಾರಣರಾಗಿ ಅಂತ ಮತದಾರರಲ್ಲಿ ಮನವಿ ಮಾಡಿದರು. ಅಲ್ಲದೆ ಬಿಜೆಪಿಯ ಕೆಲಸ ಕಾರ್ಯಕ್ರಮಗಳ ಅರಿವು ಮೂಡಿಸಿ ಮತಯಾಚನೆ ಮಾಡಿದರು. ಇಲ್ಲಿ ರೋಡ್ ಇರಲಿಲ್ಲ, ಟಾರ್ ರೋಡ್ ಇರಲಿಲ್ಲ, ಕಾವೇರಿ ನೀರಿರಲಿಲ್ಲ, ಸ್ಯಾನಿಟ್ರಿ ಇರಲಿಲ್ಲ, ಮೋರಿಗಳಿರಲಿಲ್ಲ. ಅವ್ರು ಗೆದ್ದು ಬಂದ ಮೇಲೆ ಪ್ರಥಮ ಬಾರಿಗೆ ಮೋರಿ ಮಾಡಿದ್ದಾರೆ, ಮತ್ತು ರೋಡ್ ಮಾಡಿದ್ದಾರೆ, ಸ್ಯಾನಿಟ್ರಿ ಮಾಡಿದ್ದಾರೆ, ಮತ್ತು ಅನೇಕ ಪಾರ್ಕ್ಗಳು ಡೆವಲಪ್ ಮಾಡಿದ್ದಾರೆ. ಇವತ್ತು ನಮ್ಮ ಪೈಪ್ ಲೈನ್ ಪಾರ್ಕ್ ನೋಡಿದರೆ ನೀವು 2 ಕಿಲೋಮೀಟ್ರ್ ಇದೆ, ಸೆಂಟ್ರಲ್ ಪಾರ್ಕ್ ಮಾಡಿ 2 ಕಡೆ ರೋಡ್ ಮಾಡಿದ್ದಾರೆ. ಅನೇಕ ಮತ್ತು ನಮ್ಮ ಸರ್ಕಾರಿ ಶಾಲೆಗಳು, ಕಾಳಸ್ತಿನಗರ ಇರ್ಬೋದು, ಮಲಸನ ಶಾಲೆ ಇರ್ಬೋದು, ಹೈಟೆಕ್ಕಾಗಿ ಅಭಿವೃದ್ಧಿ ಮಾಡಿದ್ದಾರೆ, ಆಸ್ಪತ್ರೆ ಹೈಟೆಕ್ಕಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಅನೇಕ ಇವತ್ತು ದಾಸಹಳ್ಳಿಯಲ್ಲಿ ಅಭಿವೃದ್ಧಿ ಕಂಡಿದೆ ಅಂತಂದರೆ ಎಸ್ ಮುನಿರಾಜು ಬಂದ ಮೇಲೆ. ಸತತ 10 ವರ್ಷ ಅವರು ಸೇವೆ ನಿರಂತರ ದಾಸಹಳ್ಳಿಯಲ್ಲಿ. ಒಂದು ಮನೆ ಮುಂದೆ ಮೋರಿ ಪೆಂಡಿಂಗ್ ಇಲ್ಲ, ಒಂದು ಮನೆ ಮುಂದೆ ನೀರಿನ ಸಮಸ್ಯೆ ಇಲ್ಲ. ಅನೇಕ ಅಭಿವೃದ್ಧಿ ಮಾಡಿದ್ದೀವಿ. ಇವತ್ತು 6 ಕಡೆ ಕುಡಿಯೋ ನೀರಿನ ಮಿನರಲ್ ವಾಟರ್ ಘಟಕ ಮಾಡಿದ್ದೀವಿ, ಮತ್ತು ಬಡವರಿ ಮದುವೆ ಮಾಡ್ಕೊಳಕ್ಕೆ 2 ಕಡೆ ಚೋಟ್ರಿ ಮಾಡ್ತಾ ಇದ್ದೀವಿ, ಒಂದು ಅಂಬೇಡ್ಕರ್ ಭವನ, ಇನ್ನೊಂದು ಜನರಲ್ ಸಮುದಾಯ ಭವನ. ಅದೇ ರೀತಿ ಇವತ್ತು ಮಲಸಂದ್ರ 28 ಎಕರೆ ಗೋಮಳನ, ಕೆಂಪೇಗೌಡ ಉದ್ಯಾನವನ 30 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಅದ್ರಲ್ಲಿ ಹೇಳೋದಕ್ಕೆ ಇವತ್ತು ಸ್ವಿಮ್ಮಿಂಗ್ ಫುಲ್ಲು, ರಂಗಮಂದಿರ, ಯೋಗ ಕೇಂದ್ರ, ಇಂಡೋರ್ ಗೇಮು, 3.5 ಕ್ರಿಕೆಟ್ ಸ್ಟೇಡಿಯಮು, ಆಂಪಿ ಥಿಯೇಟ್ರು, ಅನೇಕ ಅಭಿವೃದ್ಧಿ ನಡೀತಾ ಇದೆ. ಇದೆಲ್ಲ ಮಾಡೋಕ್ಕೆ ಸಾಧ್ಯ ಆಗಿದ್ದು ಜನರ ಅಭಿಮಾನ, ಜನಗಳು ನಮ್ಮ ಮೇಲೆ ಭರವಸೆ ಇಟ್ಟು ಓಟ್ ಕೊಟ್ಟಿದ್ದಕ್ಕೆ ದಯವಿಟ್ಟು ಜನಗಳಲ್ಲಿ ವಿನಂತಿ ಮಾಡ್ಕೊತೀನಿ. ಈ ಸರಿ ನೀವು ಅತ್ಯಧಿಕ ಮತಗಳಿಂದ ದಾಸಹಳ್ಳಿಯಲ್ಲಿ ಮುನಿರಾಜನ್ ಗೆಲ್ಸ್ಕೊಟ್ರೆ ನಾವು ಇನ್ನೂ 2 ವರ್ಷ ನನ್ನ ಟರ್ಮ್ ಇದೆ. ಮಲಸಂದ್ರನ ಬೆಂಗಳೂರು ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆಯೋ ರೀತಿ ಈ ವಾರ್ಡನ್ನು ಗುರುತು ಬೆಂಗಳೂರು ಭೂಪಟದ ಗುರುತಿಸ ರೀತಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿ ಶಾಸಕರು ಈ ಸರಿ ಇಲ್ಲಿ ನಾವು ಮಂತ್ರಿಯಾಗಿ ದಾಸಹಳ್ಳಿಯಿಂದ ನಾವು ಬೆಂಗಳೂರಿಗೆ ಕಳಿಸಿದ್ರೆ ಇವತ್ತು ದಾಸಹಳ್ಳಿ ಇನ್ನೂ ಅನೇಕ ಅಭಿವೃದ್ಧಿ ಆಗಬೇಕಾಗಿದೆ. ನಮ್ಮಲ್ಲಿ ಒಳ್ಳೆ ಕಾಲೇಜ್ಗಳು ಬರಬೇಕಾಗಿದೆ, ಹೈಟೆಕ್ ಆಸ್ಪತ್ರೆಗಳು ಬರಬೇಕಾಗಿದೆ, ಕಾವೇರಿ ನೀರಿನ ಇನ್ನೊಂದು 2-3 ಕಡೆ ಟ್ಯಾಂಕ್ ಕಟ್ಟಬೇಕಾಗಿದೆ. ಅನೇಕ ಅಭಿವೃದ್ಧಿ ಆಗೋದಕ್ಕೆ ಶಾಸಕರಿಗೆ ಅತ್ಯಧಿಕ ಮತ ಕೊಟ್ಟು ಕ್ರಮಸಂಖ್ಯೆ 3ಕ್ಕೆ ಇವತ್ತು ನೀವು ಮತ ಕೊಡೋ ಮುಖಾಂತರ ಬಿಜೆಪಿನ ಅರಳಿಸೋ ಮುಖಾಂತರ 3ನೇ ಬಾರಿಗೆ ನೀವೆಲ್ಲ ಕೈ ಜೋಡಿಸಿದ್ದೆ ಆದರೆ ನಿಮ್ಮ ಸೇವೆ ಮಾಡೋಕ್ಕೆ ಶಾಸಕರು ಮತ್ತು ನಾವು ಎನಿ ಟೈಮ್ ಸಿದ್ಧ ಇದ್ದೀವಿ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ನಾವು ದಾಸರಹಳ್ಳಿ ವಾರ್ಡಿಂದ ಈ ಬಾರಿ ಅತ್ಯಧಿಕ ಮತಗಳಿಂದ ಗೆಲ್ಲಿಸ್ಬೇಕಂತ ತೀರ್ಮಾನ ಮಾಡಿದ್ದೀವಿ. 10,000 ಬಹುಮತದಿಂದ ಇಡೀ ಕ್ಷೇತ್ರದಿಂದ ದಾಸರಹಳ್ಳಿ ವಾರ್ಡಿಂದ 10,000 ಬಹುಮತದಿಂದ ಗೆಲ್ಲಿಸ್ಬೇಕಂತ ನಾವು ಡಿಸೈಡ್ ಮಾಡಿ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಇಡೀ ವಾರ್ಡಲ್ಲಿ ಸಂಘಟನೆಯನ್ನು ಮಾಡಿ ಕೆಲಸಗಳ ಕಾರ್ಯಗಳನ್ನು ಮಾಡಿ ದುಡಿತಾ ಇದ್ದೀವಿ. ಅವ್ರಿಗೋಸ್ಕರ ನಾವು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಡೀ ಕ್ಷೇತ್ರದ ಎಲ್ಲ ಮತ ಬಾಂಧವರು ನಮ್ಮ ಶಾಸಕರಿಗೆ ಕಮಲದ ಗುರುತಿಗೆ ಕ್ರಮಸಂಖ್ಯೆ 3 ಇವರಿಗೆ ಈ ಕ್ರಮಸಂಖ್ಯೆ 3ಕ್ಕೆ ಓಟ್ ಕೊಡುವಂಥ ಮೂಲಕ ಹೆಚ್ಚಿನ ರೀತಿಯಲ್ಲಿ ಇಡೀ ಕರ್ನಾಟಕದ 224 ಕ್ಷೇತ್ರಗಳಲ್ಲಿ ದಾಸರಹಳ್ಳಿ ಕ್ಷೇತ್ರದಿಂದ ಹೆಚ್ಚು ಮತಗಳನ್ನು ಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ನಮ್ಮ ಕ್ಷೇತ್ರದ ಅಭ್ಯರ್ಥಿ ನಮ್ಮ ನಾಯಕರು ಆಗಿರ್ತಕ್ಕಂಥ ಎಸ್ ಮುನಿರಾಜು ಅವರು 2008 ಇಲ್ಲಿಯವರೆಗೂ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, BBMPಯಲ್ಲಿ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ನಮ್ಮ ಚುನಾವಣೆಯ ವಿಷಯಗಳು, ಜೊತೆಗೆ ಕೇಂದ್ರದಲ್ಲಿ ಕಳೆದ 4 ವರ್ಷಗಳಿಂದ ದಕ್ಷವಾದ, ಪಾರದರ್ಶಕವಾದ, ಸ್ವಚ್ಛವಾದ ಆಡಳಿತವನ್ನು ಕೊಡ್ತಾ ಇರತಕ್ಕಂಥ ನರೇಂದ್ರ ಮೋದಿ ಅವರು ನಮಗೆ ಮಾದರಿಯಾಗಿದ್ದಾರೆ. ಅದೇ ರೀತಿ ಯಡಿಯೂರಪ್ಪನವರು ಅವರ ಅವಧಿಯಲ್ಲಿ ಮಾಡಿರತಕ್ಕಂಥ ರಾಜ್ಯದ ಅಭಿವೃದ್ಧಿ ಕೆಲಸಗಳು, ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದ ಕಳೆದ 5 ವರ್ಷಗಳ ಆಡಳಿತ ವಿರೋಧಿ ವೈಫಲ್ಯಗಳು, ಜನವಿರೋಧಿ ನೀತಿಗಳು, ರೈತರ ಆತ್ಮಹತ್ಯೆ ವಿಚಾರಗಳು ಇವತ್ತು ಚುನಾವಣೆಯ ವಿಷಯಗಳಾಗಿದ್ದಾವೆ. ನಾವು ನಮ್ಮ ವಾರ್ಡಿನಲ್ಲಿ ಸತತವಾಗಿ ಮನೆ ಮನೆ ಅಭಿಯಾನ ಮಾಡಿದ್ದೇವೆ, ಉತ್ತಮವಾದ ಪ್ರತಿಕ್ರಿಯೆ ಇದೆ, ನಾವು ಅತಿ ಹೆಚ್ಚು ಮತಗಳ ಅಂತರದಿಂದ ನಾವು ಗೆಲ್ತೀವಿ ಅಂತ ವಿಶ್ವಾಸ ನನಗಿದೆ. ಇನ್ನು ದಾಸರಹಳ್ಳಿ ಗಜಪಡೆ ಸಂಘದವರು ಸ್ಥಳೀಯ JDS ಯುವಕರನ್ನು BJPಗೆ ಸೇರಿಸಿಕೊಂಡು ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ರಘುಗೌಡ, ಸುರೇಶ್, ಅನಿತಾ ಗೌಡ ಹಾಗೂ ಇತರರು ಹಾಜರಿದ್ದರು. ಇವತ್ತು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು 30ಕ್ಕೂ ಹೆಚ್ಚು JDS ಸದಸ್ಯರು ಇವತ್ತು BJP ಸೇರ್ಪಡೆ ಆಗಿದ್ದಾರೆ. ಅಭಿವೃದ್ಧಿಯನ್ನು ಎಲ್ಲರೂ ಒಂದು ಒಮ್ಮತವಾಗಿ ತಗೊಂಡೋಗಬೇಕು. ಶಾಸಕರು ಈ ಬಾರಿ ಹ್ಯಾಟ್ರಿಕ್ ಆಗಿ ಬರ್ಸೋದು 100ಕ್ಕೂ 100 ಖಚಿತ. ಹಾಗಾಗಿ
ಅವರ ಎಲ್ಲ ಕೆಲಸವನ್ನು ಮೆಚ್ಚಿ ಮತ್ತು ಬಿಜೆಪಿಯಿಂದ ಜೆಡಿಎಸ್ನಿಂದ ಬಿಜೆಪಿ ಸೇರ್ಪಡೆಯಾಗಿರೋದ್ರಿಂದ ನಮ್ಮ ನಾಗಣ್ಣ ಅವರು, ಸಂದೀಪ್ ಅಣ್ಣ ಅವರು ಬಂದಿದ್ದಾರೆ, ಹಲವರು ಎಲ್ಲ ನಮ್ಮ ಬಸವರಾಜ ಅಣ್ಣವರು ಇದ್ದಾರೆ, ಎಲ್ಲರೂ ಸದಸ್ಯರು ಇದ್ದಾರೆ, ನಮ್ಮ ಗಜಪಡೆ ಎಲ್ಲ ಸದಸ್ಯರ ಜೊತೆ ಕೂಡಿ ನಾವು ಏನು ಕ್ಷೇತ್ರ ವ್ಯಾಪ್ತಿ ಮತ್ತು ಸಂಘಟನೆಯನ್ನು ಮಾಡಿದ್ವಿ ಗಜಪಡೆ ವತಿಯಿಂದ, ನೂರಕ್ಕೆ ನೂರು ಈ ಬಾರಿ ನಾವು ಬಿಜೆಪಿ ಬಾವುಟವನ್ನು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಆರಿಸ್ತೀವಿ. ಈ ಸರಿ ಗೆದ್ರೆ ನೂರಕ್ಕೆ ನೂರು ದಾಸರಳ್ಳಿನ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತೇನೆ ಅನ್ನೋದು ಎರಡರಲ್ಲಿ ಯಾವುದೇ ಸಂಶಯ ಇಲ್ಲ. ನೂರಕ್ಕೆ ನೂರು ಈ ಬಾರಿ ಗೆಲ್ತಾರೆ, ನೂರಕ್ಕೆ ನೂರು ಮಿನಿಸ್ಟ್ರು ಆಗ್ತಾರೆ, ನಮ್ಮ ದಾಸರಳ್ಳಿ ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತಾರೆ ಅಂತೇಳಿ ನಾನು ಭಾವಿಸ್ತೀನಿ. ಅದೇ ರೀತಿ ಮಹಿಳಾ ಮುಖಂಡರಾದ ವಿಜಯಮ್ಮ, ಸವಿತಾ, ಶೋಭಾ, ಬಿಜೆ ಶ್ರೀನಿವಾಸ್, ಸೆಂದಿಲ್, ಬ್ರೆಡ್ ಕೃಷ್ಣಪ್ಪ, ತಿಮ್ಮಯ್ಯ ಸೇರಿದಂತೆ ಭಾರೀ ಸಂಖ್ಯೆಯಲ್ಲಿ ಸದಸ್ಯರು ಬಿಜೆಪಿ ಪರವಾಗಿ ಮತಯಾಚನೆಯನ್ನು ನಡೆಸಿದ ದೃಶ್ಯ ಕಂಡು ಬಂತು. ನಾವೆಲ್ಲ ಕಾರ್ಯಕರ್ತರು ಗೆಲುವನ್ನು ಅವರು ಕೊಂಡೊಯ್ಯಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ, ಎಲ್ಲ ಜನರು ಕೆಲಸ ಮಾಡೋ ವ್ಯಕ್ತಿ ನಮ್ಮಲ್ಲಿರಬೇಕು. ಯಾರೋ ಗೊತ್ತಿಲ್ಲದೆ ಇರೋ ವ್ಯಕ್ತಿ ನಮಗೆ ಬಂದರೆ ಇಲ್ಲಿ ಮತ್ತೆ ನಾವೆಲ್ಲ 10 ವರ್ಷ ಹಿಂದಕ್ಕೆ ಹೋಗ್ತೀವಿ ಅನ್ನೋ ಭರವಸೆ ಮಾತುಗಳನ್ನ ಆಡ್ತಾ ಇದ್ದಾರೆ. ಹಾಗಾಗಿ ಈ ಸಾರಿ ಮುನ್ರಾಜ್ ಅಣ್ಣ ಅವರು ಗೆಲುವು ಖಚಿತ. ಹಾಗೆಯೇ ಕಾರ್ಯಕರ್ತರು ನಾವೆಲ್ಲ ಭಾಳ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದೀವಿ. ಅವ್ರು ಮಾಡಿರೋ ಕೆಲಸಗಳನ್ನ ಮತ್ತು ನರೇಂದ್ರ ಮೋದಿ ಅವರು ಮಾಡಿರೋ ಏನೇನು ಇದೆ ಅವರ ಕನಸಿನ ಏನೇನು ಆಸೆಗಳಿದೆ ಅವೆಲ್ಲನೂ ನೆರವೇರ್ತಾ ಇದೆ. ಅವೆಲ್ಲ ಕಾರ್ಯಕ್ರಮಗಳನ್ನ ಹೊತ್ತು ಮನೆ ಮನೆ ಕೊಂಡೊಯ್ತಾ ಇದ್ದೀವಿ. ಜನಗಳ ಭರವಸೆ ಕೂಡ ಚೆನ್ನಾಗಿದೆ. ಇಲ್ಲ, ಕೆಲಸ ಮಾಡೋ ವ್ಯಕ್ತಿ ನಮ್ಮ ಮುಂದೆ ಇರಬೇಕು. ನಾವು ಈ ಸಾರಿ ಅವ್ರನ್ನ ಗೆಲ್ಲಿಸ್ತೀವಿ. ನಾವೆಲ್ಲ ಮತದಾರರು ಎಲ್ಲರೂ ಬುದ್ಧಿವಂತರಿದ್ದೀವಿ. ನಾವು ಹಂಗೆಲ್ಲ ಯಾವುದೇ ಆಮೇಶಕ್ಕೆ ನಾವು ಒಳಗಾಗಲ್ಲ ಅಂತೇಳಿ. ಬಳಿಕ ಮಾತನಾಡಿದ ದಾಸರಹಳ್ಳಿ ಬಿಜೆಪಿ ಅಭ್ಯರ್ಥಿ ಎಸ್ ಮುನಿರಾಜು, ದಾಸರಹಳ್ಳಿಯಲ್ಲಿ ಶಾಸಕರು ಈ ಬಾರಿ ಗೆದ್ದರೆ ಡಾಲರ್ಸ್ ಕಾಲೋನಿ ಅಥವಾ ಸದಾಶಿವನಗರಕ್ಕೆ ಹೋಗ್ತಾರೆ ಅನ್ನೋ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಲಾಗ್ತಾಯಿತ್ತು. ಇದಕ್ಕೆಲ್ಲ ಮತದಾರರು ಕಿವಿ ಕೊಡಬಾರದು ಅಂತ ಮನವಿ ಮಾಡಿದರು. ಅಲ್ಲದೆ ನಾನು ಯಾವತ್ತಿಗೂ ಕ್ಷೇತ್ರದಿಂದ ದೂರ ಹೋಗೋದಿಲ್ಲ, ನನ್ನ ಪೂರ್ತಿ ಉಸಿರಿರುವವರೆಗೂ ಈ ಕ್ಷೇತ್ರದಲ್ಲೇ ಇರುತ್ತೇನೆ ಅಂತ ಸ್ಪಷ್ಟಪಡಿಸಿದರು. ಇನ್ನು ನನ್ನ ವಿರೋಧಿಗಳು ಸೋಲಿನ ಭೀತಿಯಿಂದ ಈ ಪ್ರಚಾರ ಮಾಡುತ್ತಿದ್ದಾರೆ, ಅವರಿಗೆ ಆ ರೀತಿ ಇದ್ದಿದ್ದರೆ ರಾಜಕೀಯವಾಗಿ ನನ್ನನ್ನು ಎದುರಿಸಬೇಕಾಗಿತ್ತು, ಅವರ ಪಕ್ಷದ ಸಿದ್ಧಾಂತಗಳನ್ನು ಇಟ್ಕೊಂಡು ನನ್ನನ್ನು ಎದುರಿಸಬೇಕಾಗಿತ್ತು, ನನ್ನ ಮೇಲೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ, ಅದಕ್ಕೋಸ್ಕರ ಈ ರೀತಿ ಅಪಪ್ರಚಾರ ನಡೆಸ್ತಾ ಇದ್ದಾರೆ, ಇದಕ್ಕೆಲ್ಲ May 12ರಂದು ನನ್ನ ಕ್ಷೇತ್ರದ ಜನರೇ ಉತ್ತರ ನೀಡಲಿದ್ದಾರೆ ಅಂತ ತಿಳಿಸಿದ್ರು. ಇದೇ ವೇಳೆ ಅವರು ಹಿಂದೆ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿನ ಜನರು ಮೂಲಸೌಕರ್ಯದಿಂದ ವಂಚಿತರಾಗಿದ್ದರು, ನಾನು ಶಾಸಕನಾಗಿ ಆಯ್ಕೆಯಾದ ಬಳಿಕ ಆದ್ಯತೆ ಮೇರೆಗೆ ಈ ಭಾಗದಲ್ಲಿ ಕುಡಿಯುವ ನೀರು, ರಸ್ತೆ ಡಾಂಬರೀಕರಣ ಸೇರಿ ಹಲವು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ. ರಾಜ್ಯದ ವಿವಿಧೆಡೆಯಿಂದ ಜನರು ಉದ್ಯೋಗ ಹುಡುಕಿಕೊಂಡು ಈ ಭಾಗದಲ್ಲಿ ಬಂದು ನೆಲೆಸಿದ್ದಾರೆ. ಇಂತಹವರ ರಕ್ಷಣೆಗೆ ಆದ್ಯತೆ ನೀಡಲಾಗಿದೆ, ಉದ್ಯೋಗ ಮೇಳ ಮಾಡಿ ಯೋಜನಾಂಗಕ್ಕೆ ಉದ್ಯೋಗ ಕಲ್ಪಿಸಿಕೊಡಲಾಗಿದೆ ಅಂತ ಹೇಳಿದ್ರು. ಕ್ಷೇತ್ರದಲ್ಲಿನ ರೌಡಿ ಚಟುವಟಿಕೆಗಳನ್ನು ಹತ್ತಿಕ್ಕುವಲ್ಲಿ ಶ್ರಮಿಸಿದ್ದೇನೆ. ಸ್ಪೀಡ್ ಅಡ್ಡೆಗಳು, ಲೈವ್ ಬ್ಯಾಂಡ್ ಮತ್ತಿತರ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ತಡೆಗಟ್ಟಲಾಗಿದೆ. ಈ ಭಾಗದಲ್ಲಿ ಜನತೆ ನೆಮ್ಮದಿಯಿಂದ ಬದುಕುವ ವಾತಾವರಣ ಕಲ್ಪಿಸಿಕೊಡಲಾಗಿದೆ ಅಂತ ಹೇಳಿದ್ರು. ವಾತಾವರಣ ಭಾಳ ಚೆನ್ನಾಗಿದೆ. ಹಾಗಾಗಿ ಇಡೀ ಕ್ಷೇತ್ರದಲ್ಲಿ ನಾನು ಪ್ರಚಾರ ಮಾಡಿದಾಗ ಎಲ್ಲ ವಾರ್ಡ್ಗಳಲ್ಲೂ ಒಳ್ಳೆಯ ಸ್ಪಂದನೆ ಇದೆ. ಇಲ್ಲಿ ಕಾಂಗ್ರೆಸ್ನ ಹೊಸ ಅಭ್ಯರ್ಥಿ, JDSನ ಹೊಸ ಅಭ್ಯರ್ಥಿ, ಇವರೆಲ್ಲರಿಗಿಂತ ನೀವೇ 1000 ರೂಪಾಯಿ ವಾಸಿ ಅಂತ ಹೇಳ್ತಾ ಇದ್ದಾರೆ ಜನ. ಅದರೊಟ್ಟಿಗೆ ಈ ವಿರೋಧಿಗಳು ಪ್ರಚಾರ ಮಾಡ್ತಾ ಇದ್ದಾರೆ, ಈ ಸಾರಿ ಗೆದ್ದರೆ ಸದಾಶಿವನಗರ ಡಾಲರ್ಸ್ ಕಾಲೋನಿಗೆ ಹೋಗ್ಬಿಡ್ತಾರೆ MLA ಅಂತ. ಎಲ್ಲ ಮುಖ್ಯಮಂತ್ರಿಗಳು, ಎಲ್ಲ ಮಂತ್ರಿಗಳು ಬೆಂಗಳೂರಲ್ಲೇ ಇರ್ತಾರೆ, ಆದರೆ ಅವ್ರವ್ರ ಕ್ಷೇತ್ರ ಅವ್ರು ನೋಡ್ತಾರೆ. ನನಗೆ ಬೆಂಗಳೂರು ಕೇವಲ 13 ಕಿಲೋಮೀಟ್ರು. ಯಾವುದೇ ಕಾರಣಕ್ಕೂ ನಾನು ದಾಸರಳ್ಳಿ ಕ್ಷೇತ್ರದಿಂದ ಹೊರಗಡೆ ಕಾಲೆತ್ತಿಡಲ್ಲ. ನನ್ನ ಪೂರ್ತಿ ಉಸಿರಿರೋವರೆಗೂ ಈ ಕ್ಷೇತ್ರದಲ್ಲೇ ಇರ್ತೀನಿ. ಇಂಥ ಪ್ರಚಾರಗಳಿಗೆಲ್ಲ ಬೆಲೆ ಕೊಡಬೇಡಿ. ಅವರ ಸೋಲಿನ ಭೀತಿಯಿಂದ ಈ ರೀತಿ ಪ್ರಚಾರ ಮಾಡ್ತಾ ಇದ್ದಾರೆ. ಅವರಿಗೆ ಆ ರೀತಿ ಇದ್ದಿದ್ದರೆ ರಾಜಕೀಯವಾಗಿ ನನ್ನ ನೆರೆಸಬೇಕಾಗಿತ್ತು, ಅವರ ಪಕ್ಷದ ಸಿದ್ಧಾಂತಗಳನ್ನ ಇಟ್ಕೊಂಡು ಎದುರಿಸಬೇಕಾಗಿತ್ತು. ನನ್ನ ಮೇಲೆ ಯಾವುದೋ ಒಂದು ಕಪ್ಪು ಚುಕ್ಕೆ ಇಲ್ಲ. ಅದಕ್ಕೋಸ್ಕರ ಈ ರೀತಿ ಅಪಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ May 12ನೇ ತಾರೀಕು ನನ್ನ ಕ್ಷೇತ್ರದ ಜನ ಉತ್ತರ ಕೊಡ್ತಾರೆ. ಕ್ಷೇತ್ರದಲ್ಲಿ ಅನೇಕ ಫಲಾನುಭವಿಗಳು, ಬೀದಿ ಬದಿ ವ್ಯಾಪಾರಿಗಳಿಗೆ ತಳ್ಳೋಗಾಡಿ, ಮಡಿವಾಳ ಜನಾಂಗಕ್ಕೆ ಐರನ್ ಬಾಕ್ಸು, ಸವಿತಾ ಸಮಾಜ ಜನಕ್ಕೆ ಅವ್ರಿಗೊಂದು ಕಿಟ್ಟು, ಈ ರೀತಿ ಅನೇಕ ಮಹಿಳೆಯರಿಗೆ ಟೈಲರಿಂಗ್ ಮೆಷಿನ್ಗಳು, ಈ ರೀತಿ ಅನೇಕ ಸೌಲಭ್ಯಗಳನ್ನ ಕೆಳಮಟ್ಟದ ಜನಕ್ಕೆ ತಲುಪಿಸುವಂಥ ಕೆಲಸ ಕಾರ್ಯಗಳನ್ನ ಮಾಡಿದ್ದೀನಿ. ವಿಶೇಷವಾಗಿ ಸರ್ಕಾರಿ ಶಾಲೆಗಳಿಗೆ ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ದೀನಿ. ಪ್ರತಿ ಬಡಾವಣೆಗೆ ನೀರು ಮತ್ತು ರಸ್ತೆ ಸಂಪರ್ಕಕ್ಕೆ, ಬೀದಿ ದೀಪಗಳಿಗೆ, ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿದ್ದೀವಿ. ಹಾಗಾಗಿ ಕ್ಷೇತ್ರ 10 ವರ್ಷಗಳ ಹಿಂದೆ ನೆನಪಿಸ್ಕೊಂಡ್ರೆ ಇವತ್ತು ಭಾಳ ಸುಂದರವಾಗಿದೆ ಅಂತ ಹೇಳ್ತಾರೆ. ಇನ್ನೂ ಕೆಲಸಗಳಿದೆ, ನಮ್ಮ ಸರ್ಕಾರ ಬರಲಿ, ಈ ಕ್ಷೇತ್ರನ ಒಂದು ಮಾದರಿ ಕ್ಷೇತ್ರ ಮಾಡ್ತೇವೆ. ಸಿಗ್ತಕ್ಕಂಥ ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳು, ಅಂಬೇಡ್ಕರ್ ಯೋಜನೆಯಲ್ಲಿರ್ಬೋದು, ದೇವರಾಜ ಅರಸು ನಿಗಮದಿಂದ ಇರ್ಬೋದು, ಅಥವಾ ಮೈನಾರಿಟಿ ನಿಗಮದಿಂದ ಇರ್ಬೋದು, ಅಲ್ಪಸಂಖ್ಯಾತರ ನಿಗಮದಿಂದ ಇರ್ಬೋದು, ಎಲ್ಲ ನಿಗಮದಿಂದ, ವಾಲ್ಮೀಕಿ ನಿಗಮ ಹೊಂದಿದೆ, ಎಲ್ಲ ನಿಗಮದಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ಎಲ್ಲ ನನ್ನ ನಾಗರಿಕರ ಮನೆ ಬಾಗಿಲಿಗೆ ತಲುಪಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಹಾಗಾಗಿ ಜನಗಳ ಪ್ರತಿ ಕ್ಷೇತ್ರದ ಮನೆಯಲ್ಲೂ ನನ್ನ ಹೆಸರು ಚಿರಪರಿಚಿತವಾಗಿದೆ.
ಹಾಗಾಗಿ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡ್ತಾರೆ. ಶ್ರೀನಿವಾಸ ಕುಮಾರ್, ಜನತಾ ಟಿವಿ, ದಾಸರಹಳ್ಳಿ.